ನಮಸ್ಕಾರ ವಿದ್ಯಾರ್ಥಿಗಳೇ ಮ್ಯಾಥ್ಸ್ ಈಸಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ನಾನು ನಿಮ್ಮ ಮಂಜುನಾಥ್ ಟೀಚರ್ ಮಕ್ಕಳೇ ಕಳೆದ ಅವಧಿಗಳಲ್ಲಿ ನಾವು ಕೋನ 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 ನಿರ್ಧಾರಕ ಗುಣ ಬಾಹು 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 ನಿರ್ಧಾರಕ ಗುಣ ಹಾಗೂ ಬಾಹು ಕೋನ ಬಾಹು ನಿರ್ಧಾರಕ ಗುಣಗಳನ್ನು ಯಾವ ರೀತಿಯಾಗಿ ಸಾಧಿಸಬಹುದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ ಹಾಗಾದರೆ ಮಕ್ಕಳೇ ಈ ಅವಧಿಯಲ್ಲಿ ಆ ಎಲ್ಲ ಪ್ರಮೇಯಗಳಿಗೆ ಸಂಬಂಧಿಸಿದ ಲೆಕ್ಕಗಳನ್ನು ಯಾವ ರೀತಿಯಾಗಿ ಸುಲಭವಾಗಿ ಪರಿಹರಿಸಬಹುದು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಲೆಟ್ ವಾಚ್ ದಿಸ್ ವಿಡಿಯೋ ಓಕೆ ಮಕ್ಕಳೇ ಆಗಿದ್ದ ಮೇಲೆ ಅಭ್ಯಾಸ ಎರಡು ಪಾಯಿಂಟ್ ಮೂರರಲ್ಲಿ ಬರುವಂತ ಲೆಕ್ಕಗಳನ್ನು ಯಾವ ರೀತಿ ಪರಿಹರಿಸಬಹುದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಮಕ್ಕಳೇ ನಾವು ಈಗಾಗಲೇ ಮೂರು ನಿರ್ಧಾರಕ ಗುಣಗಳನ್ನು ನಾವು ಕಲ್ತ್ಕೊಂಡಿದೀವಿ ಯಾವ್ಯಾವ ವೇಳೆಯವು ಕೋ 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 ಕೋನ 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 ನಿರ್ಧಾರಕ ಗುಣ ಆಮೇಲೆ ಬಾ ಭ ಭಾವು ಬಾವು ನಿರ್ಧಾರಕ ಗುಣ ಯಾವುದು ಕೋಭ ಬಾ ಕೋಭ ನಿರ್ಧಾರಕ ಗುಣ ಈ ಮೂರು ನಿರ್ಧಾರಕ ಗುಣಗಳನ್ನು ನಾವು ಕಲ್ತ್ಕೊಂಡಿದೀವಿ ಮಕ್ಕಳೇ ಈ ಮೂರು ನಿರ್ಧಾರಕ ಗುಣಗಳನ್ನ ಚೆನ್ನಾಗಿ ಅರ್ಥೈಸಿಕೊಂಡಿದ್ದರೆ ಖಂಡಿತ ನೀವು ಈ ಅಭ್ಯಾಸದಲ್ಲಿ ಬರುವಂತ ಎಲ್ಲ ಲೆಕ್ಕಗಳನ್ನು ಕೂಡ ನೀವು ಪರಿಹರಿಸಲು ಶಕ್ತರಾಗುತ್ತೀರಿ ಆಗಿದ್ದ ಮೇಲೆ ಮಕ್ಕಳೇ ಈ ಒಂದೇ ಲೆಕ್ಕ ಏನ್ ಹೇಳುತ್ತೆ ಅನ್ನೋದ್ರ ಬಗ್ಗೆ ನಾವು ನೋಡೋಣ ಚಿತ್ರ ಚಿತ್ರ ಎರಡು ಪಾಯಿಂಟ್ ಮೂರು ನಾಲ್ಕರಲ್ಲಿ ಎರಡು ಪಾಯಿಂಟ್ ಮೂರು ನಾಲ್ಕರಲ್ಲಿ ಇಲ್ಲಿ ಚಿತ್ರಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಮೂರು ನಾಲ್ಕರಲ್ಲಿ ಸಮರೂಪ ತ್ರಿಭುಜಗಳ ಜೊತೆಗಳು ಯಾವುವು ತಿಳಿಸಿ ಸಮರೂಪ ತ್ರಿಭುಜಗಳ ಜೊತೆಗಳನ್ನು ನಾವು ಗುರುತಿಸಬೇಕಾಗತ್ತೆ ಈ ಪ್ರಶ್ನೆಗಳನ್ನು ಉತ್ತರಿಸಲು ಸಮರೂಪತೆಯ ಯಾವ ನಿರ್ಧಾರಕ ಗುಣಗಳನ್ನು ಉಪಯೋಗಿಸುವಿರಿ ಎಂದು ಬರೆಯಿರಿ ಹಾಗೂ ಸಮರೂಪ ತ್ರಿಭುಜಗಳ ಜೊತೆಗಳನ್ನು ಸೂಚಿಸಲು ಸಂಕೇತವನ್ನು ಬರೆಯಿರಿ ಅಂತ ಹೇಳಿದಾರೆ ಮಕ್ಕಳೇ ಆಗಿದ್ದ ಮೇಲೆ ಯಾವ ನಿರ್ಧಾರಕ ಗುಣಗಳು ಈ ಒಂದು ತ್ರಿಭುಜಗಳಿಗೆ ಅನ್ವಯ ಆಗುತ್ತೆ ಅನ್ನೋದನ್ನ ನಾವು ಗುರುತಿಸಬೇಕಾಗತ್ತೆ ಈ ಎರಡೂ ತ್ರಿಭುಜಗಳು ಸಮರೂಪ ತ್ರಿಭುಜಗಳು ಹೌದೋ ಅಥವಾ ಅಲ್ಲವೋ ಅನ್ನೋದನ್ನ ನಾವು ಗುರುತಿಸಬೇಕಾಗತ್ತೆ ಅದರ ಜೊತೆಗೆ ಈ ಮೂರು ನಿರ್ಧಾರಕ ಗುಣಗಳನ್ನು ನಾವು ಚೆನ್ನಾಗಿ ಅರ್ಥೈಸಿಕೊಂಡಿರಬೇಕಾಗಿರುತ್ತೆ ಯಾಕಂದ್ರೆ ಮೂರು ನಿರ್ಧಾರಕ ಗುಣಗಳು ಚೆನ್ನಾಗಿ ಅರ್ಥೈಸಿಕೊಂಡಿದ್ರೆ ಮಾತ್ರ ನಾವು ಲೆಕ್ಕಗಳನ್ನ ಪರಿಹರಿಸಲು ಸಾಧ್ಯ ಆಗಿದ್ದ ಮೇಲೆ ಒಂದೇ ಲೆಕ್ಕ ನೋಡಿ ಚಿತ್ರ ಅಷ್ಟೇ ಕೊಟ್ಟಿದ್ದಾರೆ ಇಲ್ಲಿ ಈ ಚಿತ್ರವನ್ನ ಈ ಎರಡು ಈ ಚಿತ್ರವನ್ನ ಗಮನಿಸ್ತಾ ಹೋಗ್ರಿ ಈ ಎರಡೂ ಚಿತ್ರಗಳು ಸಮರೂಪ ತ್ರಿಭುಜಗಳೇ ಈ ಎರಡೂ ತ್ರಿಭುಜಗಳು ಸಮರೂಪ ತ್ರಿಭುಜಗಳೇ ಅನ್ನೋದನ್ನ ನಾವು ಗುರುತಿಸಬೇಕಾಗತ್ತೆ ಮಕ್ಕಳ ಇಲ್ಲಿ ನೋಡ್ರಿ ಚಿತ್ರ ನೋಡಿದ ತಕ್ಷಣ ಹೇಳ್ಬಹುದು ಇದು ಅನುರೂಪ ಕೋಣೆ ಯಾವುದು ಪಿ ಬಿ ಗೆ ಅನುರೂಪ ಕೋಣೆ ಯಾವುದು ಕ್ಯೂ ಸಿ ಗೆ ಅನುರೂಪ ಕೋನ ಯಾವುದು ಆರ್ ಆಗಿದ್ದ ಮೇಲೆ ನೋಡ್ರಿ ಅನುರೂಪ ಕೋನಗಳು ಏನಾಗಿದ್ದಾವೆ ಸಮವಾಗಿದ್ದಾವೆ ಆಗಿದ್ದ ಮೇಲೆ ಯಾವ ನಿರ್ಧಾರಕ ಗುಣ ಕೋ 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 ಮೂರು ಕೋನುಗಳು ತಾನೆ ಇಲ್ಲಿ ಮೂರು ಕೋನುಗಳು ಮೂರು ಕೋನಗಳು ಏನಾಗಿದ್ದಾವೆ ಸಮವಾಗಿದ್ದಾವೆ ಆಗಿದ್ದ ಮೇಲೆ ಈ ಎರಡು ತ್ರಿಭುಜಗಳು ಎಂತ ತ್ರಿಭುಜಗಳು ಸಮರೂಪ ತ್ರಿಭುಜಗಳು ಗೊತ್ತಾಯ್ತಲ್ಲ ಮಕ್ಕಳೇ ಆಗಿದ ಮೇಲೆ ಪರಿಹಾರವನ್ನು ಬರೆಯೋಣ ನಾವು ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ ನಲ್ಲಿ ಪಿ ಕ್ಯೂ ಆರ್ ನಲ್ಲಿ ತ್ರಿಭುಜ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ ನಲ್ಲಿ ಎ ಎಸ್ ಈಕ್ವಲ್ ಟು ನೋಡ್ರಿ ಕೋನ ಎ ಯಾವ್ದಕ್ ಸಮ ಕೋನ ಪಿ ಗೆ ಹೌದ್ತಾನೆ ಕೋನಾ ಪಿ ಹೌದ್ತಾನೆ ಕೋನಾ ಬಿಸ್ ಈಕ್ವಲ್ ಟು ಯಾವ್ದಕ್ ಸಮ ಕೋನಾ ಕ್ಯೂ ಕೋನ ಸಿ ಇದು ಯಾವ್ದಕ್ ಸಮ ಕೋನ ಆರ್ ಹೋಗ್ತಾನೆ ಆಗಿದ ಮೇಲೆ ಮಕ್ಕಳೇ ಇಲ್ಲಿ ನೋಡ್ರಿ ಯಾವ್ಯಾವ ಕೋನ ಸಮನಾಗಿದಾವೆ ಇಲ್ಲಿ ಇದು ಅರವತ್ತು ಡಿಗ್ರಿ ಇದು ಎಷ್ಟು ಹೇಳಿ ಇದು ಎಂಬತ್ತು ಡಿಗ್ರಿ ಇದು ಎಷ್ಟು ಹೇಳಿ ಇದು ನಲವತ್ತು ಡಿಗ್ರಿ ಆಗಿದ್ದ ಮೇಲೆ ಮಕ್ಕಳೇ ನೋಡ್ರಿ ಕೋ 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 ನೀ ನಿರ್ಧಾರಕ ಗುಣದ ಪ್ರಕಾರ ಇದು ಎಂತ ತ್ರಿಭುಜಗಳು ಸಮರೂಪ ತ್ರಿಭುಜಗಳು ಗೊತ್ತಾಯ್ತಲ್ವಾ ತ್ರಿಭುಜ ಎ ಬಿ ಸಿ ಸಮರೂಪ ಚಿಹ್ನೆ ಇದು ಸಮರೂಪದ ಚಿಹ್ನೆ ತ್ರಿಭುಜ p q r कारण है क्याली को को को, को 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 निर्धारक गुणा निर्धारक ಗುಣ ನಿರ್ಧಾರಕ ಗುಣ ಗೊತ್ತಾಯ್ತಲ್ಲ ಮಕ್ಕಳೇ ಯಾವ ರೀತಿ ಸಾಲ್ವ್ ಮಾಡಬಹುದು ಅನ್ನೋದ್ರ ಬಗ್ಗೆ ಆಗಿದ್ರ ಮೇಲೆ ಈ ಎರಡನೇ ಲೆಕ್ಕವನ್ನು ಯಾವ ರೀತಿ ಪರಿಹರಿಸಬಹುದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಈ ಎರಡನೇ ಲೆಕ್ಕದಲ್ಲಿ ನೋಡ್ರಿ ಕೋನಗಳನ್ನು ಕೊಟ್ಟಿಲ್ಲ ಅಲ್ಲಿ ಕೊಟ್ಟಿರೋದು ಏನಪ್ಪ ಅಂತಂದ್ರೆ ಬಾಹುಗಳ ಅಳತೆ ಕೊಟ್ಟಿದ್ದಾರೆ ಅವರು ಎರಡು ಮೂರು ಎರಡು ಪಾಯಿಂಟ್ ಐದು ಆರು ಐದು ನಾಲ್ಕು ಅಂತಂದೇಳಿ ಬಾಹುಗಳ ಅಳತೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಎರಡು ತ್ರಿಭುಜಗಳಿದಾವೆ ಈ ತ್ರಿಭುಜಗಳಲ್ಲಿ ಅನುರೂಪ ಬಾಹುಗಳನ್ನು ಗುರುತಿಸೋದು ಮೊದಲ ಕೆಲಸ ಆಗಬೇಕು ಅನುರೂಪ ಭಾವಗಳನ್ನು ಗುರುತಿಸಿದ್ರೆ ಮಾತ್ರ ನೀವು ಸರಿಯಾಗಿ ಲೆಕ್ಕ ಮಾಡ್ತೀರಿ ಮಕ್ಕಳೇ ಮೇಲೆ ನಾನು ಯಾವ ರೀತಿ ಗುರುತಿಸಬಹುದು ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ತ್ರಿಭುಜ ಯಾವ್ಯಾವ ತ್ರಿಭುಜ ಅದ ಹೇಳ್ರಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ನೋಡ್ರಿ ಎ ಬಿ ಸಿ ತಗೊಂಡಿದಿರಿ ಈಗ ಈ ತ್ರಿಭುಜ ಯಾವ್ ತಗೊಳ್ತೀರಿ ನೀವು ಪಿ ಕ್ಯೂ ಆರ್ ಅಂತ ಬರೆದು ಬಿಡ್ತೀರಿ ಆದ್ರೆ ಅನುರೂಪ ಬಾವುಗಳನ್ನು ಗುರುತಿಸಬೇಕಾದಾಗ ನಾವು ಅನುರೂಪ ಕೋನಗಳನ್ನು ಸರಿಯಾಗಿ ಗುರುತಿಸ್ಕೊಳ್ಬೇಕಾಗತ್ತೆ ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಈ ಬಾವುನಲ್ಲಿ ಎರಡು ಎರಡ್ ಸೆಂಟಿಮೀಟರ್ ಅನ್ಕೊಂಡ್ರಿ ಇದ್ನಾಡ್ ಸೆಂಟಿಮೀಟರ್ ಇಲ್ಲಿ ನೋಡ್ರಿ ಎರಡರಿಂದ ಡಿವೈಡ್ ಆಗತ್ತೆ ಎರಡ್ ಎರಡ್ಲೆ ಎಷ್ಟು ನಾಲ್ಕು ಇಲ್ಲಿ ನೋಡ್ರಿ ಮೂರು ಮೂರೊಂದ್ಲೆ ಮೂರು ಮೂರ ಎರಡ್ ಎಷ್ಟು ಆರು ಅವತ್ನೇ ಅದೇ ರೀತಿಯಾಗಿ ಎರಡು ಪಾಯಿಂಟ್ ಒಂದ್ಲೆ ಎರಡು ಪಾಯಿಂಟ್ ಎರಡ್ಲೆ ಹೌದ್ ತಾನೆ ಮೇಲೆ ಅನುರೂಪ ಭಾವಗಳನ್ನ ಸರಿಯಾಗಿ ಗುರುತಿಸ್ಕೊಳ್ಬೇಕು ಇಲ್ಲಿ ನೋಡ್ರಿ ತ್ರಿಭುಜ ಎ ಬಿ ಸಿ ಅಂತ ಬರೆದಿದಿರಿ ಈ ಹೇಗೆ ಅನುರೂಪ ಕೋನ ಯಾವ್ದಾಗಿರುತ್ತೆ ಅಂತ ಅಂದ್ರೆ ಇಲ್ಲಿ ಇಲ್ಲಿ ಕ್ಯೂ ಆಗಿರುತ್ತೆ ಹೇಗೆ ಅನುರೂಪ ಕೋನ ಪಿ ಅಲ್ಲ ಕ್ಯೂ ಆಗಿರುತ್ತೆ ಯಾಕಂದ್ರೆ ಎ ಬಿ ಬೈ ಏನ್ ಬರೀತೀರಿ ಎ ಬಿ ಬೈ ಕ್ಯೂ ಆರ್ ಅಂತ ಬರೀತೀರಿ ಎರಡೊಂದ್ಲೆ ಎರಡ್ ಎರಡ್ಲೆ ಹೌದಾನೆ ಆಗಿದ್ದ ಮೇಲೆ ಎ ಬಿ ಬೈ ಕ್ಯೂ ಆರ್ ಎ ಬಿ ಬೈ ಕ್ಯೂ ಆರ್ ಗೆ ಅನುರೂಪ ಕೋನ ಕ್ಯೂ ಆಯ್ತು ಬಿ ಗೆ ಅನುರೂಪ ಕೋನ ಆಯ್ತು ಆರ್ ಆಯ್ತು ಬಿ ಗೆ ಅನುರೂಪ ಯಾವುದು ಆಯ್ತು ಇಲ್ಲಿ ಆರ್ ಆಯ್ಬಿಡ್ತು ಆಗಿದ್ದ ಮೇಲೆ C ಗೆ ಅನುರೂಪ ಕೋನ ಯಾವ್ದಪ್ಪ ಪಿ ಆಯ್ತು ನೋಡಿ ಈ ರೀತಿ ಬಹಳ ನೀವು ಅರ್ಥ ಮಾಡಿಕೊಂಡು ನೀವು ಗುರುತಿಸಬೇಕಾಗತ್ತೆ ಇಲ್ಲಿ ಅನುರೂಪ ಬಾವುಗಳನ್ನ ಗುರುತಿಸಬೇಕಾದಾಗ ಅನುರೂಪ ಕೋನುಗಳು ಕೂಡ ನಿಮಗೆ ಗೊತ್ತಾಗಿರಬೇಕು ಓಕೆ ಸ್ಟೂಡೆಂಟ್ಸ್ ಆಗಿದ್ದ ಮೇಲೆ ಮಕ್ಕಳ ಏನ್ ನೋಡ್ರಿ ಬಿ ಬೈ ಕ್ಯೂ ಆರ್ ಅಂತ ಬರದೆ ಈಗ ಬಿ ಸಿ ಬೈ ಬಿ ಸಿ ಬೈ ಸಿ ಬೈ ಬಿ ಸಿ ಬೈ ಏನ್ ಬರೀತಿರಿ ಆರ್ ಪಿ ಹೌದ್ ಬಿ ಸಿ ಬೈ ಆರ್ ಪಿ ಬಿ ಗೆ ಯಾವ್ದು ಕೋನ ಆರ್ ಆಗಿರುತ್ತೆ ಹಾಗಾಗಿ ಬಿ ಸಿ ಬೈ ಆರ್ ಪಿ ಈಜಲ್ ಟು ಸಿ ಬೈ ಎಸಿ ಎರೂಪಕೋನ ಯಾವ್ದು ಅಂತ ಹೇಳಿದ್ದೆ ಕ್ಯೂ ತಾನೆ ಕ್ಯೂ ಎ ಸಿ ಬೈ ಸಿ ಬೈ ಕ್ಯೂ ಪಿ ತಾನೆ ಪಿ ಓಕೆ ಹಾಗಿದ್ದ ಮೇಲೆ ನೋಡ್ರಿ ಈ ರೀತಿ ಅನುರೂಪ ಭಾವಗಳನ್ನು ವಿಭಾಗಿಸಿದೀನಿ ಇವನ್ನ ಡಿವೈಡ್ ಮಾಡ್ಕೊಳ್ತಾ ಬಂದಂಗಲ್ಲ ಎ ಬಿ ಅಂದ್ರೆ ಇಷ್ಟಪ್ಪ ಎರಡು ಕ್ಯೂ ಆರ್ ಅಂದ್ರೆ ಇಷ್ಟು ನಾಲ್ಕು ಬಿ ಸಿ ಅಂದ್ರೆಷ್ಟು ಎರಡು ಪಾಯಿಂಟ್ ಐದು ಆರ್ ಪಿ ಅಂದ್ರೆಷ್ಟು ಆರ್ ಪಿ ಅಂದ್ರೆ ಐದು ಎ ಸಿ ಅಂದ್ರೆಷ್ಟು ಎ ಸಿ ಅಂದ್ರೆ ಮೂರು ಪಿ ಕ್ಯೂಪಿ ಅಂದ್ರೆಷ್ಟು ಆರು ಹೌದ್ತಾನೆ ಡಿವೈಡ್ ಮಾಡ್ಕೊಳ್ತಾ ಹೋಗ್ರಿ ಎರಡೊಂದ್ಲೆ ಎರಡ್ ಎರಡ್ಲೆ ಎರಡು ಪಾಯಿಂಟ್ ಒಂದ್ಲೆ ಎರಡು ಪಾಯಿಂಟ್ ಎರಡ್ಲೆ ಮೂರೊಂದ್ಲೆ ಮೂರ್ ಎರಡ್ಲೆ ಆಗಿದ್ದ ಮೇಲೆ ಒಂದು ಬೈ ಎರಡು ಒಂದು ಬೈ ಎರಡು ಒಂದು ಬೈ ಎರಡು ಹೌದಾನೆ ಒಂದು ಬೈ ಎರಡು ಒಂದು ಬೈ ಎರಡು ಒಂದು ಬೈ ಎರಡು ಬಂತು ಹೌದ್ತಾನೆ ಆಗಿದ್ದ ಮೇಲೆ ಇಲ್ಲಿ ನೋಡ್ರಿ ಇಲ್ಲಿ ನಾವು ಬಾವುಗಳ ವಿಭಾಗಿಸಿರೋದ್ರಿಂದ ಯಾವ ನಿರ್ಧಾರಕ ಗುಣ ಬಾ 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 ನಿರ್ಧಾರಕ ಗುಣದ ಪ್ರಕಾರ ತ್ರಿಭುಜ ಎ ಬಿ ಸಿ ಸರ್ವ ಸಮರೂಪಿ ತ್ರಿಭುಜ ಕ್ಯೂ ಆರ್ ತ್ರಿಭುಜ ಕ್ಯೂ ಆರ್ ಯಾಕೆ ಹೇಳ್ರಿ ಇದು ಯಾವ್ಯಾವ ನಿರ್ಧಾರಕ ಗುಣ ಇದು ಭಾ ಭಾ ನಿರ್ಧಾರಕ ಗುಣ ನಿರ್ಧಾರಕ ಗುಣ ಗೊತ್ತಾಯ್ತಲ್ಲ ಮಕ್ಕಳೇ ಆಗಿದ್ದ ಮೇಲೆ ನಾವು ಆ ಎರಡು ತ್ರಿಭುಜಗಳು ಸರ್ವಸಮ ಸಾರಿ ಸಮರೂಪಿ ಹೌದೋ ಅಲ್ಲವೋ ಅನ್ನೋದನ್ನ ಗುರುತಿಸಿದ್ವಿ ಅದರ ಜೊತೆಗೆ ಕಾರಣವನ್ನು ಕೂಡ ನಾವು ಗುರುತಿಸಿದೀವಿ ಗೊತ್ತಾಯ್ತಲ್ಲ ಮಕ್ಕಳೇ ಆಗಿದ ಮೇಲೆ ಮೂರನೇ ಲೆಕ್ಕವನ್ನು ಯಾವ ರೀತಿ ಪರಿಹರಿಸಬಹುದು ಅನ್ನೋದ್ರ ಬಗ್ಗೆ ನಾವು ನೋಡೋಣ ಮೂರನೇ ಲೆಕ್ಕದಲ್ಲಿ ನೋಡ್ರಿ ಇಲ್ಲಿ ಕೂಡ ಬಾವುಗಳ ಅಳತೆಯನ್ನ ಕೊಟ್ಟಿದ್ದಾರೆ ಇಲ್ಲಿ ಬಾವುಗಳ ಅಳತೆಯನ್ನ ಕೊಟ್ಟಿದ್ದಾರೆ ಇಲ್ಲಿ ನೀವು ಎಂಪಿ ಪಿಗೆ ಅನುರೂಪ ಬಾಹು ಯಾವುದು ಅನ್ನೋದನ್ನ ನೀವು ಗುರುತಿಸಬೇಕಾಗತ್ತೆ ಇಲ್ಲಿ ಎರಡೊಂದ್ಲೆ ಎರಡ್ ಎರಡ್ಲೆ ಮೂರೊಂದ್ಲೆ ಮೂರ ಎರಡ್ಲೆ ಅಂತ ಅಂದ್ರೆ ಎಂಪಿ ಎಂಪಿ ನೋಡ್ರಿ ಎರಡೊಂದ್ಲೆ ಎರಡೆ ನಾಲ್ಕು ಬರುತ್ತೆ ಹಂಗಾಗಿ ಇಡಿ ಹೌದ ಪಿ ಬೈ ಇಡಿ ಓಕೆ ಅದರ ಜೊತೆಗೆ ಎಂ ಪಿ ಬೈ ಇಡಿ ಎಲ್ ಎಂ ಎಂಎಲ್ ನೋಡ್ರಿ ಎಂ ಎಲ್ ತಗೊಳ್ತೀನಿ ಎಂಎಲ್ ಬೈ ನೋಡ್ರಿ ಎಂ ಎಲ್ ಬೈ ಎಂ ಎಲ್ ಬೈ ಇ ಎಫ್ ಎಫ್ ಬೈಇಎಫ್ ಎಂಎಲ್ ಬೈ ಇ ಎಫ್ ಆಗತ್ತೆ ಮೂರೊಂದ್ಲೆ ಮೂರ ಎರಡ್ಲೆ ಅಂದ್ರೆ ಏನ್ ಬರೀತೀರಿ ನೀವು ಎಲ್ಲಿಗೆ ಎಫ್ ಆಗಿದೆ ಅಂತ ಅಂದಮೇಲೆ ಎಲ್ಲಿಗೆ ಎಫ್ ಆಗಿದೆ ಅಂತ ಅಂದ್ಮೇಲೆ ನೀವು ಈಗ ಯಾವ್ದನ್ ಬರಿಬೇಕು ಪಿ ಎಲ್ ಅಂತ ಅನ್ಕೊಡ್ರಿ ಪಿ ಎಲ್ ಪಿ ಎಲ್ ಪಿ ಗೆ ಏನಾಗಿದೆ ಡಿ ತಾನೆ ಡಿ ಪಿ ಗೆ ಡಿ ಅನುರೂಪ ಕೋನ ಅದ ಗೆ ಏನಾಗಿದೆ ಎಫ್ ಆಗಿದೆ ಡಿ ಎಫ್ ಅವ್ತಾನೆ ಮೇಲೆ ನೋಡ್ರಿ ಎಂ ಪಿ ಬೈ ಇಡಿ ಅಂದ್ರೆ ಏನ್ ಬರೀತೀರಿ ಎಂ ಪಿ ಬೈ ಇಡಿ ಎಂ ಪಿ ಅಂದ್ರೆ ಎರಡು ಇಡಿ ಅಂದ್ರೆ ಏನು ನಾಲ್ಕು ಎಂ ಎಲ್ ಅಂದ್ರೆ ಏನ್ ಹೇಳ್ರಿ ಎರಡು ಪಾಯಿಂಟ್ ಏಳು ಇ ಎಫ್ ಅಂದ್ರೆ ಏನು ಐದು ತಾನೆ ಪಿ ಎಲ್ ಅಂದ್ರೆ ಏನ್ ಹೇಳ್ರಿ ಮೂರು ಮೂರು ಡಿಎಫ್ ಅಂದ್ರೆ ಏನು ಆರು ಎರಡೊಂದ್ಲೆ ಎರಡ್ ಎರಡ್ಲೆ ನೋಡ್ರಿ ಇದು ಮೂರೊಂದ್ಲೆ ಮೂರಡ್ಲೆ ಬಂತು ಇದು ಒಂದು ಬೈ ಎರಡು ಬಂತು ಇದು ಒಂದು ಬೈ ಎರಡು ಬಂತು ಆದ್ರೆ ಇದು ಒಂದು ಬೈ ಎರಡು ಬರೋದಿಲ್ಲ ಹಾಗಾಗಿ ನಾವು ಇಲ್ಲಿ ಏನನ್ಬಹುದು ಇವೆರಡು ತ್ರಿಭುಜಗಳು ಸಮರೂಪಿಯಲ್ಲ ಯಾಕಂದ್ರೆ ನಮಗೆ ಸಮಾನುಪಾತದಲ್ಲಿ ವಿಭಾಗ ಆಗಬೇಕು ಇಲ್ಲಿ ಸಮಾನುಪಾತದಲ್ಲಿ ವಿಭಾಗ ಆಗಿಲ್ಲ ಇವೆರಡು ವಿಭಾಗ ಆದವು ಆದ್ರೆ ಇದು ಸಮ ಆಗಿಲ್ಲ ಹಾಗಾಗಿ ನಾವೇನ್ ಬರಿಬಹುದು ತ್ರಿಭುಜ ಪಿ ಎಂ ಎಲ್ ತಾನೆ ಕರೆಕ್ಟ್ ಆಗಿ ಬರ್ಕೊಂಡ್ರಿ ಯಾಕಂದ್ರೆ ಅನುರೂಪ ಕೋನಗಳು ಯಾವ ರೀತಿ ಇರುತ್ತೋ ಅದು ಪಿ ಎಲ್ ಪಿ ಎಲ್ ಸಮರೂಪಿ ಅಲ್ಲ ಮತ್ತು ಮತ್ತು ಇನ್ನೊಂದು ತ್ರಿಭುಜ ಯಾವುದು ತ್ರಿಭುಜ ಇ ಡಿ ಎಫ್ ಇ ಡಿ ಎಫ್ ಹೌದೇ ಎಂಗೆ ಇ ಅನುರೂಪ ಕೋನ ಪಿ ಗೆ ಡಿ ಅನುರೂಪ ಕೋನ ಎಲ್ಗೆ ಎಫ್ ಅನುರೂಪ ಕೋನ ಹಾಗಾಗಿ ಸಮರೂಪಿ ಅಲ್ಲ ಸಮರೂಪಿಗಳಾಗಿಲ್ಲ ಅಂತ ಬರೀರಿ ಸಮರೂಪಿಗಳಾಗಿಲ್ಲ ಇವೆರಡೂ ತ್ರಿಭುಜಗಳು ಸಮರೂಪಿಗಳಾಗಿಲ್ಲ ಏಕೆಂದರೆ ಏನ್ ಹೇಳ್ರಿ ಯಾಕೆ ಕಾರಣ ಏಕೆಂದರೆ ಅನುರೂಪ ಬಾಹುಗಳು ಅನುರೂಪ ಬಾಹುಗಳು ಸಮಾನುಪಾತದಲ್ಲಿಲ್ಲ ಸಮಾನು ಪಾತದಲ್ಲಿಲ್ಲ ಓಕೆ ಅನುರೂಪ ಭಾವಗಳು ಏನಾಗಿಲ್ಲ ಸಮಾನುಪಾತದಿಲ್ಲಲ್ಲ ಅಂತ ಹೇಳಿ ನಾವು ಬರಿಬೇಕಾಗತ್ತೆ ಇವೆರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಅಲ್ಲ ಅಂತಂದೇಳಿ ನಾವ್ ಹೇಳ್ಬೇಕಾಗತ್ತೆ ಓಕೆ ಸ್ಟೂಡೆಂಟ್ಸ್ ಆಗಿದ್ದ ಮೇಲೆ ಈ ನಾಲ್ಕನೇ ಲೆಕ್ಕವನ್ನು ಯಾವ ರೀತಿ ಪರಿಹರಿಸಬಹುದು ಅನ್ನೋದ್ರ ಬಗ್ಗೆ ನಾವ್ ತಿಳ್ಕೊಳ್ಳೋಣ ಓಕೆ ಆ ಈಗ ಅನುರೂಪ ಕೋನಗಳನ್ನ ಗುರುತಿಸಬೇಕಾಗುತ್ತೆ ಇಲ್ಲಿ ಎರಡು ತ್ರಿಭುಜಗಳಿದಾವೆ ಒಂದು ಎಂ ಎನ್ ಎಲ್ ಅಂತ ಹೇಳಿ ಇನ್ನೊಂದು ಇನ್ನೊಂದು ಯಾವ ತ್ರಿಭುಜ ಹೇಳ್ರಿ ಇನ್ನೊಂದು ನೋಡ್ರಿ ಇಲ್ಲಿ ಕ್ಯೂಗೆ ಆ ಎಪ್ಪತ್ತು ಡಿಗ್ರಿ ಕೊಟ್ಟಿದ್ದಾರೆ ಹ ಇದಕ್ಕೆ ಕ್ಯೂಗೆ ಗೆ ಎಪ್ಪತ್ತು ಡಿಗ್ರಿ ಅಂತ ಅನ್ಕೊಳ್ಳೋದಾತಂದ್ರೆ ಕ್ಯೂ ಆರ್ ಪಿ ಅನ್ಕೋಬೇಕಾಗತ್ತೆ ಗೆ ಕ್ಯೂ ಅನುರೂಪ ಕೋನ ಗೆ ಕ್ಯೂ ಅನುರೂಪ ಕೋನ ಅಂತಂದ್ರೆ ಆ ಎರಡು ತ್ರಿಭುಜಗಳನ್ನ ನಾವಿಲ್ಲಿ ಬರೆಯೋಣ ಓಕೆ ತ್ರಿಭುಜ ಎಂ ಎನ್ ಎಲ್ ಮತ್ತು ತ್ರಿಭುಜ ಕ್ಯೂ ಆರ್ ಪಿಗಳಲ್ಲಿ ಬಾವುಗಳನ್ನು ಕೊಟ್ಟಿದ್ದಾರೆ ಮತ್ತು ಕೋನನ್ನು ಕೊಟ್ಟಿದ್ದಾರೆ ಇಲ್ಲಿ ಮೇಲೆ ಇಲ್ಲಿ ನೋಡ್ರಿ ಎಂ ಎನ್ ಎಂ ಎನ್ ಬೈ ಎಂ ಎಂಗೆ ಅನುರೂಪ ಕೋಣೆ ಯಾವುದು ಕ್ಯೂ ತಾನೆ ಆಗಿದ ಮೇಲೆ ಕ್ಯೂ ಬರ್ಕೊಂಡ್ಬಿಡ್ರಿ ಎಂ ಕೆಳಗೆ ಕ್ಯೂ ಇರಬೇಕು ಹ ಎನ್ ಕೆಳಗೆ ಯಾವ್ದು ಇರಬೇಕು ಪಿ ಇರಲೇಬೇಕು ಹೋಗ್ತಾನೆ ಪಿ ಇರಲೇಬೇಕು ಎನ್ ಕೆಳಗೆ ಏನ್ ಇರಬೇಕು ಪಿ ಇರಲೇ ಬೇಕಾಗತ್ತೆ ಆಗಿದ್ಮೇಲೆ ಎಂ ಎನ್ ಬೈ ಕ್ಯೂ ಪಿ ಈಸ್ ಈಕ್ವಲ್ ಟು ಎಂ ಎಲ್ ಎಂಲ್ ಎಂ ಗೆ ಅನುರೂಪ ಕೋಣೆ ಯಾವುದು ಕ್ಯೂ ಎಲ್ ಗೆ ಅನುರೂಪ ಕೋಣೆ ಯಾವುದು ಆರ್ ಎಲ್ ಗೆ ಅನುರೂಪ ಕೋಣೆ ಯಾವುದು ಆರ್ ಆಗಿದ್ದ ಮೇಲೆ ಇವೆರಡನ್ನ ಡಿವೈಡ್ ಮಾಡಿದಾಗ ಏನ್ ಬರುತ್ತೆ ನೋಡ್ರಿ ಎಂ ಎನ್ ಅಂದ್ರೆ ಎಷ್ಟು ಎರಡು ಪಾಯಿಂಟ್ ಐದು ಅದರ ಜೊತೆಗೆ ಕ್ಯೂ ಪಿ ಅಂದ್ರೆ ಎಷ್ಟು ಆರು ಎಂ ಎಲ್ ಅಂದ್ರೆ ಇಷ್ಟು ಐದು ಕ್ಯೂ ಆರ್ ಅಂದ್ರೆ ಇಷ್ಟು ಹತ್ತು ಹೌದ್ ಹ ಸಾರಿ ಐದು ಅಂತ ಬರ್ಕೊಳ್ರಿ ಇಲ್ಲಿ ಇಲ್ಲಿ ಐದು ಅಂತ ಬರ್ಕೊಳ್ರಿ ಹಾಗಾಗಿ ಏನ್ ಬರ್ಕೋಬೇಕು ಇಲ್ಲಿ ಐದು ಬರ್ಕೋಬೇಕು ಸ್ಟುಡೆಸ್ ಆಗಿದ್ದ ಮೇಲೆ ಈಗ ಎರಡು ಪಾಯಿಂಟ್ ಒಂದ್ಲೆ ಎರಡು ಪಾಯಿಂಟ್ ಎರಡ್ಲೆ ಆಗುತ್ತೆ ಐದು ಒಂದ್ಲೆ ಐದು ಎರಡ್ಲೆ ಈಗ ಎಷ್ಟಾಯ್ತು ಒಂದು ಬೈ ಎರಡು ಬಂತು ಒಂದು ಬೈ ಎರಡು ಅಂದ್ರೆ ಅರ್ಥ ಏನು ಸಮಾನ ಪಾತ್ರದಲ್ಲಿ ವಿಭಾಗ ಆಗಿದೆ ಅಂತೇಳಿ ಅನುರೂಪ ಕೋನನು ಕೂಡ ಇಲ್ಲಿ ಸಮನಾಗಿದೆ ಯಾವ್ದು ಹೇಳ್ರಿ ಕೋನಾ ಎಂ ಇಸ್ ಈಕ್ವಾಲಿಟಿ ಏನ್ ಬರೀತೀರಿ ಕೋನ ಕ್ಯೂ ಕೋನ ಎಂ ಕ್ಯೂ ಟೆಸ್ಟ್ ಕೋನಾ ಡಿಗ್ರಿ ಎಪ್ಪತ್ತು ಡಿಗ್ರಿ ಹಾಗಾಗಿ ಮಕ್ಕಳೇ ಇಲ್ಲಿ ಯಾವ ಒಂದು ನಿರ್ಧಾರಕ ಗುಣ ಬರುತ್ತೆ ನೋಡ್ರಿ ಬಾ ಕೋ ಬಾ ಕೋಬ ನಿರ್ಧಾರಕ ಗುಣ ಹಾಗಾಗಿ ತ್ರಿಭುಜ ಏನಂತ ಬರೀಬಹುದು ತ್ರಿಭುಜ ಎಂ ಎನ್ ಎಲ್ ಸಮರೂಪಿ ತ್ರಿಭುಜ ಕ್ಯೂ ಆರ್ ಪಿ ಯಾಕಂದ್ರೆ ಬಾ ಕೋ ಭಾ ನಿರ್ಧಾರಕ ಗುಣ ನಿರ್ಧಾರಕ ಗುಣ ಗೊತ್ತಾಯ್ತಲ್ಲ ಮಕ್ಕಳೇ ಹಾಗಿದ್ದ ಮೇಲೆ ಐದನೇ ಲೆಕ್ಕವನ್ನು ಯಾವ ರೀತಿ ಪರಿಹರಿಸಬಹುದು ಅನ್ನೋದ್ರ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ ಐದನೇ ಲೆಕ್ಕದಲ್ಲಿ ಐದನೇ ಲೆಕ್ಕದಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಒಂದು ಬಾಹುವಿನ ಅಳತೆ ಕೊಟ್ಟಿದ್ದಾರೆ ಅದರ ಜೊತೆಗೆ ಒಂದು ಕೋನದ ಅಳತೆಯನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಹಾಗಾದ್ರೆ ಈ ತ್ರಿಭುಜಗಳನ್ನ ಬರೆಯೋಣ ತ್ರಿಭುಜ ಎ ಬಿ ಸಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎಫ್ ಇ ಗಳಲ್ಲಿ ಯಾಕಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಎ ಕೋನ ಯಾವ್ದಕ್ಕೆ ಆ ಆಗಿದೆ ಇಲ್ಲಿ ಎಫ್ ಗೆ ಅನುರೂಪ ಆಗಿದೆ ಅಂತ ಅನ್ಕೊಳ್ಳೋದಾತಂದ್ರೆ ಡಿ ಎ ಡಿ ಎನ್ಕೊಳ್ಳೋದ್ರೆ ಇಲ್ಲಿ ನೋಡ್ರಿ ಈ ಕೋನದಿಂದ ಈ ಕೋನದಿಂದ ನೋಡ್ರಿ ಎ ಕೋನದಿಂದ ಒಂದು ಬಾಹುವಿನ ಅಳತೆ ಕೊಟ್ಟಿದ್ದಾರೆ ಆದ್ರೆ ಎಫ್ ಕೋನದಿಂದ ನೋಡ್ರಿ ಎರಡು ಬಾಹುವಿನ ಅಳತೆ ಕೊಟ್ಟಿದ್ದಾರೆ ಎರಡು ಬಾಹುವಿನ ಅಳತೆ ಕೊಟ್ಟಿದ್ದಾರೆ ಹಾಗಾಗಿ ಅನುರೂಪ ಕೋನಗಳನ್ನು ಸರಿಯಾಗಿ ನೀವು ಗುರುತಿಸಿಕೊಳ್ಬೇಕಾಗುತ್ತೆ ಇಲ್ಲಿ ಎಗೆ ಡಿ ಕೋನ ಅನು ಅನುರೂಪವಾಗಿತ್ತು ಅಂದ್ರೆ ಬಿ ಗೆ ಎಫ್ ಕೋನ ಅನುರೂಪವಾಗಿದೆ ಇಲ್ಲಿ ಅದೇ ರೀತಿ ಸಿ ಗೆ ಯಾವ ಕೋನ ಅನುರೂಪವಾಗಿದೆ ಈ ಕೋನ ಅನುರೂಪ ಆಗಿದೆ ಆಗಿದ್ದ ಮೇಲೆ ನಾವು ಯಾವ ರೀತಿ ಬರೀಬಹುದು ಎ ಬಿ ಬೈ ಎ ಬಿ ಬೈ ನೋಡ್ರಿ ಹೇಗೆ ಯಾವ್ಯಾವ ಅನುರೂಪ ಅನುರೂಪಕೋಣಗಳಿರುತ್ತೋ ಅದ್ರ ಪ್ರಕಾರನೇ ಬರ್ಕೊಳ್ತಾ ಹೋಗ್ರಿ ಎ ಬಿ ಬೈ ಡಿ ಎಫ್ ಹೌದೇ ಎ ಬಿ ಬೈ ಡಿ ಎಫ್ ಈಸ್ ಈಕ್ವಲ್ ಟು ಬಿ ಸಿ ಬೈ ಬಿ ಸಿ ಬೈ ಇನ್ನೊಂದು ಭಾವ ತಗೊಂಡಿದ್ದೀನಿ ನಾನು ಬಿ ಸಿ ಬೈ ಬಿ ಅನುರೂಪ ಕೋಣೆ ಯಾವುದು ಎಫ್ ಸಿಗ್ ಅನುರೂಪ ಕೋಣೆ ಯಾವುದು ಇದೇ ರೀತಿ ಬರ್ಕೊಳ್ತಾ ಹೋಗಬೇಕು ಹೌದೇ ಎಫ್ ಇ ಆಗಿದ್ದ ಮೇಲೆ ಇಲ್ಲಿ ನೋಡ್ರಿ ಎ ಬಿ ಅಂದ್ರೆ ಏನು ಎ ಬಿ ಅಂದ್ರೆ ಎರಡು ಪಾಯಿಂಟ್ ಐದು ಹೌದಾನೆ ಡಿ ಎಫ್ ಅಂದ್ರೆ ಏನು ಅದು ಐದು ಹೌದಾನೆ ಬಿ ಸಿ ಅಂದ್ರೆ ಏನು ಮೂರು ಇ ಎಫ್ ಅಂದ್ರೆ ಏನು ಅಥವಾ ಇ ಅಂದ್ರೆ ಏನು ಆರು ಹೌದಾನೆ ಆಗಿದ್ಮೇಲೆ ಇಲ್ಲಿ ಎರಡು ಪಾಯಿಂಟ್ ಒಂದ್ಲೆ ಎರಡು ಪಾಯಿಂಟ್ ಎರಡ್ಲೆ ಮೂರ್ ಒಂದ್ಲೆ ಮೂರ ಎರಡ್ ಎಷ್ಟು ಬಂತು ಒಂದು ಬೈ ಎರಡು ಬಂತು ಒಂದು ಬೈ ಎರಡು ಬಂತು ಆದರೆ ನೋಡ್ರಿ ಆದರೆ ಕೋನ ಬಿ ಇದೆಯಲ್ಲ ಕೋನ ಬಿ ಅದು ಯಾವುದಕ್ಕೆ ಸಮ ಅಲ್ಲ ಕೋನ ಅನುರೂಪ ಕೋನ ಹೌಕ್ತಾನೆ ಕೋನ ಎಫ್ ಏನಾಗಿಲ್ಲ ಅದು ಸಮವಾಗಿಲ್ಲ ಯಾಕಂದ್ರೆ ಇಲ್ಲಿ ಇರುವಂತದ್ದು ಕೋನ ಬಿ ನಲ್ಲಿ ಏನು ಅಳತೆ ಬರುತ್ತಲ್ಲ ಅದು ಎಫ್ ಇಲ್ಲಿ ಬರುವಂತ ಅಳತೆ ಅದು ಎಫ್ಗೆ ಗೆ ಈಕ್ವಲ್ ಆಗಿರೋದಿಲ್ಲ ಹಾಗಾಗಿ ಸಮಾನ ಪಾತ್ರದಲ್ಲಿ ವಿಭಾಗಿಸಿದ್ರು ಕೂಡ ಅನುರೂಪ ಕೋನಗಳು ಏನಾಗಿಲ್ಲ ಸಮವಾಗಿಲ್ಲ ಹೌದ್ತಾನೆ ಹಾಗಾಗಿ ಇಲ್ಲಿ ಬಿಗೆ ಗೆ ಒಂದು ಅಳತೆ ಕೊಡಬೇಕಾಗಿತ್ತು ಆವಾಗ ಮಾತ್ರ ಅದು ನಮಗೆ ಗೊತ್ತಾಗ್ತಿತ್ತು ಹಾಗಾಗಿ ಇದು ಸಮ ಅಲ್ಲ ಅಂತ ಹೇಳಬಹುದು ಏನಂತ ಬರಿತೀರಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಸಮರೂಪಿಗಳಲ್ಲ ಸಮರೂಪಿ ಗಳಲ್ಲ ಸಮರೂಪಿಗಳಲ್ಲ ಅಂತಂದೇಳಿ ನಾವು ಬರೀಬೇಕಾಗತ್ತೆ ಗೊತ್ತಾಯ್ತಲ್ಲ ಮಕ್ಕಳೇ ಯಾಕಂದ್ರೆ ಇಲ್ಲಿರುವಂತ ಅನುರೂಪ ಕೋನುಗಳು ಏನಾಗಿಲ್ಲ ಸಮವಾಗಿಲ್ಲ ಅನುರೂಪ ಕೋನುಗಳು ಸಮವಾಗಿಲ್ಲ ಹಾಗಾಗಿವು ಸಮರೂಪಿಗಳಲ್ಲ ಅಂತಂದೇಳಿ ನಾವು ಬರಿಬೇಕಾಗುತ್ತೆ ಓಕೆ ಸ್ಟೂಡೆಂಟ್ಸ್ ಆಗಿದ ಮೇಲೆ ನಾಲ್ಕನೇ ಲೆಕ್ಕ ಯಾವ ರೀತಿ ಓಕೆ ಎಷ್ಟು ಆರನೇ ಲೆಕ್ಕ ಆರನೇ ಲೆಕ್ಕವನ್ನು ಯಾವ ರೀತಿ ಪರಿಹರಿಸಬಹುದು ಅನ್ನೋದ್ರ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಳೋಣ ಮಕ್ಕಳೇ ಇಲ್ಲಿ ಎರಡು ಕೋನ ಕೊಟ್ಟಿದ್ದಾರೆ ಅಂದ ಒಂದು ತ್ರಿಭುಜದಲ್ಲಿ ಮೂರನೇ ಕೋನ ಕಂಡಿಡಿಬಹುದು ಹೌದ್ ಕೋನ ಡಿ ಕೊಟ್ಟಿದ್ದಾರೆ ಇಲ್ಲಿ ತ್ರಿಭುಜ ಇ ಎಫ್ ನಲ್ಲಿ ಡಿಇ್ ನಲ್ಲಿ ಕೋನ ಡಿ ಕೊಟ್ಟಿದ್ದಾರೆ ಕೋನ ಡಿ ಪ್ಲಸ್ ಕೋನ ಇ ಪ್ಲಸ್ ಕೋನ ಎಫ್ ಇಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ನಿಮ್ಗೆ ಗೊತ್ತಿದೆ ಯಾಕಂದ್ರೆ ತ್ರಿಭುಜದ ಮೂರು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಇರುತ್ತೆ ಡಿ ಅಂದ್ರೆ ಎಪ್ಪತ್ತು ಡಿಗ್ರಿ ಕೋನ ಇ ಎಷ್ಟು ಎಂಬತ್ತು ಡಿಗ್ರಿ ಕೋನ ಎಫ್ ಅಂದ್ರೆ ಎಷ್ಟು ಕೋನ ಎಫ್ ಅಂದ್ರೆ ಗೊತ್ತಿಲ್ಲ ನಮಗೆ ಅದು ಕೋನ ಎಫ್ ಗೊತ್ತಿಲ್ಲ ನೂರ ಎಂಬತ್ತು ಡಿಗ್ರಿ ಎಪ್ಪತ್ತು ಎಂಬತ್ತು ಎಷ್ಟಾಯ್ತು ನೂರ ಐವತ್ತಾಯ್ತು ಪ್ಲಸ್ ಕೋನಾ ಎಫ್ ಇಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಕೋನ ಎಫ್ ಇಸ್ ಈಕ್ವಲ್ ಟು ನೂರ ಎಂಬತ್ತು ಮೈನಸ್ ನೂರ ಐವತ್ತು ಎಷ್ಟು ಬಂತು ಮೂವತ್ತು ಡಿಗ್ರಿ ಬಂತು ಔತ ಮೂವತ್ತು ಡಿಗ್ರಿ ಬಂತು ಅನುರೂಪ ಕೋನ ಗೊತ್ತಾಗ್ತದೆ ನಮಗೆ ಇಲ್ಲಿ ಮೂವತ್ತು ಡಿಗ್ರಿ ಬಂತು ನಮಗೆ ಆಗಿದ್ದ ಮೇಲೆ ಇನ್ನೊಂದು ಕೋನ ಗೊತ್ತಿಲ್ಲ ನೋಡ್ರಿ ನಮಗೆ ತ್ರಿಭುಜ ಪಿ ಕ್ಯೂ ಆರ್ ನಲ್ಲಿ ಪಿ ಕ್ಯೂ ಆರ್ ನಲ್ಲಿ ಕೋನಾ ಪಿ ಕೋನ ಕ್ಯೂ ಕೋನ ಪ್ಲಸ್ ಕೋನ ಆರ್ ಇಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಪಿ ಗೊತ್ತಿಲ್ಲವಾ ಅಲ್ವಾ ಕ್ಯೂ ಅಂದ್ರೆ ಇಷ್ಟಪ್ಪ ಕ್ಯೂ ಅಂದ್ರೆ ಎಂಬತ್ತು ಆರ್ ಅಂದ್ರೆ ಇಷ್ಟು ಮೂವತ್ತು ಹೌದ್ ತಾನೆ ಹಾ ಇಸ್ ಈಕ್ವಲ್ ಟಿ ಎಷ್ಟು ನೂರ ಎಂಬತ್ತು ಡಿಗ್ರಿ ಕೋನ ಪಿ ಪ್ಲಸ್ ಎಷ್ಟಾಯ್ತಿದು ನೂರ ಹತ್ತು ಡಿಗ್ರಿ ಔತ್ ನೂರ ಹತ್ತು ಡಿಗ್ರಿ ನೂರ ಎಂಬತ್ತು ಡಿಗ್ರಿ ಕೋನ ಪಿ ಈಸ್ ಈಕ್ವಲ್ ಟಿ ಎಷ್ಟು ನೂರ ಎಂಬತ್ತು ಡಿಗ್ರಿ ಮೈನಸ್ ನೂರ ಹತ್ತು ಡಿಗ್ರಿ ಓಕೆ ಕೋನ ಇಸ್ ಈಕ್ವಲ್ ಟೆಸ್ಟ್ ಟು ಎಪ್ಪತ್ತು ಡಿಗ್ರಿ ಎಷ್ಟು ಎಷ್ಟಾಯಿತು ಎಪ್ಪತ್ತು ಡಿಗ್ರಿ ಇಲ್ಲಿ ಮಕ್ಕಳ ಇಲ್ಲಿ ನೋಡ್ರಿ ಇಲ್ಲಿ ನಮ್ಗೆ ಏನ್ ಸಿಕ್ತು ಇಲ್ಲಿ ಎಪ್ಪತ್ತು ಡಿಗ್ರಿ ಸಿಕ್ಬಿಡ್ತು ಇಲ್ಲೇ ಸಿಕ್ಬಿಡ್ತು ಇಲ್ಲಿ ಮೂವತ್ತು ಡಿಗ್ರಿ ಸಿಕ್ಬಿಡ್ತು ಅನುರೂಪ ಕೋನಗಳೆಲ್ಲ ಸಮವಾಗಿದೆ ನೋಡ್ರಿ ಅನುರೂಪ ಕೋನಗಳೆಲ್ಲ ಸಮವಾಗಿದೆ ಅಂದಮೇಲೆ ಎರಡು ತ್ರಿಭುಜಗಳು ಎಂತ ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಹೇಳಿ ನಾವ್ ಹೇಳ್ಬೇಕಾಗತ್ತೆ ಯಾವ್ಯಾವ ನಿರ್ಧಾರಕ ಗುಣ ಇಲ್ಲಿ ಕೋನ 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 ನಿರ್ಧಾರಕ ಗುಣದ ಪ್ರಕಾರ ತ್ರಿಭುಜ ಡಿಇಎಫ್ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್ ಕ್ಯೂ ಆರ್ ಯಾಕಂದ್ರೆ ಎ ಎ ಎ ನಿರ್ಧಾರಕ ಗುಣ ಎ ಎ ಎ ನಿರ್ಧಾರಕ ಗುಣದ ಪ್ರಕಾರ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಅಂತಂದೇಳಿ ನಾವು ಹೇಳಬೇಕಾಗುತ್ತೆ ಓಕೆ ಆಗಿದ ಮೇಲೆ ಮಕ್ಕಳೇ ಈಗ ಎರಡನೇ ಮೇನ್ ಲೆಕ್ಕವನ್ನ ಯಾವ ರೀತಿ ಪರಿಹರಿಸಬಹುದು ಅನ್ನೋದ್ರ ಬಗ್ಗೆ ಇಲ್ಲಿ ತಿಳ್ಕೊಳ್ಳೋಣ ಚಿತ್ರ ಎರಡು ಪಾಯಿಂಟ್ ಮೂರು ಐದರಲ್ಲಿ ತ್ರಿಭುಜ ಓ ಬಿ ಎ ಎ ಓಕೆ ತ್ರಿಭುಜ ಓ ಎ ಸಮರೂಪಿ ಡಿ ಸಿ ಈ ರೀತಿ ಲೆಕ್ಕವನ್ನು ಓದ್ತಿರ್ಬೇಕಾದಾಗ್ಲೆ ಓ ಇದೆಯಲ್ಲ ಓಗೆ ಕೋನ ಆಗಿರುತ್ತೆ ಬಿ ಗೆ ಡಿ ಅನುರೂಪ ಕೋನ ಆಗಿರುತ್ತೆ ಎ ಗೆ ಸಿ ಅನುರೂಪ ಕೋನ ಆಗಿರುತ್ತೆ ಅಂತ ಅರ್ಥ ಮಾಡ್ಕೋಬೇಕು ಓ ಸಿ ನೂರ ಇಪ್ಪತ್ತೈದು ಡಿಗ್ರಿ ಮತ್ತು ಸಿ ಡಿಒ ಎಪ್ಪತ್ತು ಡಿಗ್ರಿ ಆದರೆ ಸಿ ಮತ್ತು ಡಿ ಸಿ ಮತ್ತು ಓ ಎ ಬಿಗಳನ್ನು ಗಳನ್ನು ಕಂಡಿಡೀರಿ ಅಂತ ಹೇಳಿದಾರೆ ಮಕ್ಕಳೇ ನೀವು ಚಿತ್ರವನ್ನು ನೋಡುತ್ತಿರುವಾಗಲೇ ನೀವು ಎಲ್ಲಾ ಕೋಣೆಗಳನ್ನ ಕಂಡಿಡಿಬಹುದು ತಾನೆ ಇಲ್ಲಿ ನೋಡ್ರಿ ಸಮರೂಪಿ ಅಂತ ಹೇಳಿದ್ರೆ ಎರಡು ತ್ರಿಭುಜಗಳನ್ನ ಅದ್ರ ಜೊತೆಗೆ ಇಲ್ಲಿ ನೋಡ್ರಿ ಇಲ್ಲಿ ಸರಳ ಯುಗ್ಮ ಉಂಟಾಗ್ತಾ ಇತ್ತು ನೋಡ್ರಿ ನೂರ ಇಪ್ಪತ್ತೈದು ಇದರ ಮೇಲೆ ನೂರ ಎಂಬತ್ತು ಡಿಗ್ರಿ ಇರುತ್ತೆ ನೂರ ಇಪ್ಪತ್ತೈದರಲ್ಲಿ ನೂರ ಎಂಬತ್ತರಲ್ಲಿ ನೂರ ಇಪ್ಪತ್ತೈದನ್ನ ಕಳೆದ್ರೆ ಎಷ್ಟು ಬರುತ್ತೆ ಅನ್ನೋದು ನೋಡ್ರೆ ಐವತ್ತೈದು ಡಿಗ್ರಿ ಆಯ್ತು ಐವತ್ತೈದು ಡಿಗ್ರಿ ಆದ ಮೇಲೆ ಈ ಕೋನ ಎಷ್ಟು ಐವತ್ತೈದು ಎಪ್ಪತ್ತು ಮತ್ತು ಐವತ್ತೈದು ಎಪ್ಪತ್ತು ಮತ್ತು ಐವತ್ತೈದನ ಕೂಡಬೇಕು ಮತ್ತೇನ್ ಮಾಡಬೇಕಾಗುತ್ತೆ ನೂರ ಎಂಬತ್ತರಲ್ಲಿ ಕಳಿಬೇಕಾಗತ್ತೆ ಅವಾಗ ಮತ್ತೇನು ಬರುತ್ತೆ ಅನ್ನೋದನ್ನ ನೋಡಬೇಕು ಆಮೇಲೆ ಈ ಕೋನ ಗೊತ್ತಾಯ್ತು ಅಂದ್ರೆ ಇವು ಮೂರು ಕೋನಗಳು ಬಹಳ ಈಸಿಯಾಗಿ ನಾವು ಕಂಡಬಹುದು ಓಕೆ ಮೇಲೆ ಮಕ್ಕಳ ಈ ಪರಿಹಾರ ಬರೆಯೋನಲ್ವ ಈ ತ್ರಿಭುಜ ಇದು ಸರಳ ಯುಗ್ ಉಂಟಾಗತ್ತ ಹೋಗ್ತಾನೆ ಓಕೆ ಕೋನ ನೋಡಿ ಪರಿಹಾರ ಬರೀತಿದ್ದೀನಿ ಕೋನ ಡಿಒ ಸಿ ಪ್ಲಸ್ ಕೋನಾ ಸಿ ಇಸಿಕೊಲ್ಟ ನೋಡ್ರಿ ಬಿ ಓ ಸಿ ನೂರ ಇಪ್ಪತ್ತೈದು ಡಿ ಒತ್ತೈದು ಡಿಒಸಿ ಇದೆಷ್ಟು ಅಂತ ಕಂಡು ಹಿಡಿಬೇಕು ನೂರ ಎಂಬತ್ತು ಡಿಗ್ರಿ ಯಾಕಂದ್ರೆ ಸರಳ ಯುಗ್ಮ ಸರಳ ಯುಗ್ಮ ಅವತ್ತಂದ್ರೆ ನೂರ ಎಂಬತ್ತು ಡಿಗ್ರಿ ಸಮನಾಗಿರ್ತವೆ ಡಿ ಡಿಒ ಸಿ ಎಷ್ಟಪ್ಪ ನಮ್ಗೆ ಗೊತ್ತಿಲ್ಲ ಅದು ಕೋನ ಡಿ ಸಿ ಗೊತ್ತಿಲ್ಲ ಪ್ಲಸ್ ಬಿ ಓ ಸಿ ಎಷ್ಟು ನೂರ ಇಪ್ಪತ್ತೈದು ಡಿಗ್ರಿ ಇಸಿಕೊಲ್ ಟೆಸ್ಟ್ ಆಯ್ತು ನೂರ ಎಂಬತ್ತು ಡಿಗ್ರಿ ಆಯಿತು ಓಕೆ ಡಿ ಡಿಒಸಿ ಅಂದ್ರೆ ಇಲ್ಲಿ ನೂರ ಎಂಬತ್ತು ಡಿಗ್ರಿ ಮೈನಸ್ ನೂರ ಇಪ್ಪತ್ತೈದು ಡಿಗ್ರಿ ಇವೆರಡನ್ನ ಕಳೆದ್ರೆ ಎಷ್ಟು ಬರುತ್ತೆ ಐವತ್ತೈದು ಡಿಗ್ರಿ ಬರುತ್ತೆ ಹೌದ್ತಾನೆ ಹಾಕಿದ ಮೇಲೆ ಇದು ಐವತ್ತೈದು ಡಿಗ್ರಿ ಬಂದ್ಬಿಡ್ತಿಲ್ಲ ಇದು ಐವತ್ತೈದು ಡಿಗ್ರಿ ಬಂತಂದ್ರೆ ಈ ಕೋನ ಕಂಡು ಹಿಡಿಯೋದು ಬಹಳ ಈಸಿ ಹೌದ್ತಾನೆ ತ್ರಿಭುಜ ಡಿಒಸಿಯಲ್ಲಿ ತ್ರಿಭುಜ ಡಿಒಸಿಯಲ್ಲಿ ಮೂರ್ ಕೋನಗಳನ್ನು ಬರ್ಕೊಳನಲ್ವಾ ಕೋನ ಡಿ ಸಿ ಪ್ಲಸ್ ಸಿ ಡಿ ಡಿಒ ಪ್ಲಸ್ ಡಿ ಸಿ ಓ ಇಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಆ ಡಿಒ ಸಿ ಅಂದ್ರೆ ಇಷ್ಟಪ್ಪ ಇದೇ ತನಕ ಕಂಡು ಹಿಡಿದ್ವಿ ಐವತ್ತೈದು ಹೌದಾನೆ ಸಿಡಿಒ ಅಂದ್ರೆ ಇಷ್ಟು ಎಪ್ಪತ್ತು ಡಿಗ್ರಿ ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ ಸಿ ಡಿ ಸಿಡಿಒ ಅಂದ್ರೆ ಎಪ್ಪತ್ತು ಡಿಗ್ರಿ ಆದ್ರೆ ಡಿ ಸಿ ಒ ಗೊತ್ತಿಲ್ಲ ಡಿ ಸಿ ಓ ನ ಅದೇ ರೀತಿ ಬರ್ಕೊಳ್ರಿ ನೂರ ಎಂಬತ್ತು ಡಿಗ್ರಿ ಎಪ್ಪತ್ತೈದು ಎಪ್ಪತ್ತೈದು ಐವತ್ತೈದು ಮತ್ತು ಎಪ್ಪತ್ತು ಇವೆರಡನ್ನ ನಾವು ಕೂಡಿದಾಗ ನಾವು ಸಿಗೋದು ನೂರ ಇಪ್ಪತ್ತೈದು ಹೌದ್ ನೂರ ಇಪ್ಪತ್ತೈದು ಡಿಗ್ರಿ ಡಿ ಸಿ ಓ ಇಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಡಿ ಸಿ ಓ ಇಸ್ ಈಕ್ವಲ್ ಟು ಏನ್ ಬಂತು ನೂರ ಎಂಬತ್ತು ಡಿಗ್ರಿ ಮೈನಸ್ ನೂರ ಇಪ್ಪತ್ತೈದು ಡಿಗ್ರಿ ಡಿ ಸಿ ಓ ಇಸ್ ಈಕ್ವಲ್ ಟು ಎಷ್ಟ್ರಿ ಬರುತ್ತೆ ನೋಡ್ರಿ ಹತ್ರ ಐದು ಐದು ಏಳರಲ್ಲಿ ಎರಡು ಐದು ಐವತ್ತೈದು ಡಿಗ್ರಿ ಬಂತು ಡಿ ಸಿ ಓ ಎಷ್ಟು ಸಿಕ್ತು ಐವತ್ತೈದು ಡಿಗ್ರಿ ಬಂತು ಹೋಗ್ತಾನೆ ಆಗಿದ್ದ ಮೇಲೆ ಮಕ್ಕಳೇ ಇಲ್ಲಿ ಡಿ ಸಿ ಓ ಸಿಕ್ತು ಏನ್ ಕಂಡು ಹಿಡೀಬೇಕು ಅನ್ನೋದನ್ನ ನೋಡ್ರಿ ಡಿಒ ಸಿ ಕಂಡ್ವಿ ನಾವು ಡಿ ಸಿ ಓ ಕಂಡು ಹಿಡಿದ್ವಿ ಓ ಎ ಬಿ ಕಂಡು ಹಿಡಿಬೇಕು ಓ ಎ ಬಿ ಓ ಎ ಬಿ ಕಂಡುಹಿಡೀಬೇಕು ಅಂತ ಅಂದ್ರೆ ಅರ್ಥ ಇವೆರಡು ಓ ಎ ಬಿ ಮತ್ತು ಡಿ ಸಿ ಓ ಡಿ ಸಿ ಮತ್ತು ಓ ಎ ಬಿ ಇವೆರಡು ಕೂಡ ಏನಾಗಿರ್ತವೆ ಅಂತಂದ್ರೆ ಸಮನಾಗಿರ್ತವೆ ಆಗಿರ್ತವೆ ಯಾಕಂದ್ರೆ ಇವೆರಡು ತ್ರಿಭುಜಗಳು ಸಮರೂಪಿ ಅಂತ ಮೇಲೆ ಅವು ಅನುರೂಪ ಕೋನುಗಳು ಏನಾಗಿರ್ತವೆ ಸಮನಾಗಿರ್ತವೆ ಆಗಿರ್ತವೆ ಹೌದ್ ತಾನೆ ಮೇಲೆ ಏನ್ ಬರಿಬಹುದು ನೀವು ಕೋನ ಕೋನ ಬಿ ಓ ಎ ಬಿ ನಮ್ಗೆ ಕಂಡುಹಿಡೀಬೇಕು ಇಸ್ ಈಕ್ವಲ್ ಟು ಕೋನ ಡಿ ಸಿ ಓತಾನೆ ಯಾಕಂದ್ರೆ ಸಮರೂಪ ತ್ರಿಭುಜಗಳ ಸಮರೂಪ ತ್ರಿಭುಜಗಳ ಅನುರೂಪ ಕೋನಗಳು ಅನುರೂಪ ಕೋನಗಳು ಕೋನಗಳು ಅವ್ತಾನೆ ಆಗಿದ್ದ ಮೇಲೆ ಓ ಎ ಬಿ ನಮಗೆ ಸಿಕ್ತಲ್ವಾ ಓ ಎ ಬಿ ಅಂದ್ರೆ ಎಷ್ಟು ಡಿ ಸಿ ಓ ಎಷ್ಟು ಇರುತ್ತೋ ಅಷ್ಟು ಎಷ್ಟು ಐವತ್ ಐವತ್ತೈದು ಡಿಗ್ರಿ ಗೊತ್ತಾಯ್ತಲ್ಲ ಮಕ್ಕಳೇ ಐವತ್ತೈದು ಡಿಗ್ರಿ ಗೊತ್ತ ಈ ಲೆಕ್ಕ ನಿಮಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೊಳ್ತೀನಿ ನಾನು ಈ ಲೆಕ್ಕಗಳು ನಿಮಗೆ ಯಾವಾಗ ಸುಲಭ ಆಗ್ತವಪ್ಪ ಅಂತಂದ್ರೆ ನಿಮಗೆ ಆ ಮೂರು ನಿರ್ಧಾರಕ ಗುಣಗಳು ಏನಿರ್ತವಲ್ಲ ಅವನ್ನ ಚೆನ್ನಾಗಿ ಅರ್ಥೈಸ್ಕೊಂಡಿದ್ರೆ ಮಾತ್ರ ಲೆಕ್ಕಗಳು ಸುಲಭ ಆಗ್ತವೆ ಮುಂದಿನ ಅವಧಿಯಲ್ಲಿ ನಾವು ಉಳಿದ ಲೆಕ್ಕಗಳನ್ನು ಯಾವ ರೀತಿ ಪರಿಹರಿಸಬಹುದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಎಲ್ಲರಿಗೂ ಧನ್ಯವಾದಗಳು